ಇಂಡಿಯಾ ರೇಡಿಯೋ ಅನ್ನೋದು ಒಂದು ಜನಪದ ಕಥೆಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ನಾವು ಚಲನಚಿತ್ರ ಮಾಡ್ತಾ ಇದ್ದೀವಿ. ಇದರಲ್ಲಿ ಮಂಟೇಸ್ವಾಮಿಯ ಕತೆ ಉದ್ದಕ್ಕೂ ಬರೋದರಿಂದ, ಅದನ್ನೇ ಆಧರಿಸಿರೋದ್ರಿಂದ, ಈ ಭಾಗದ ಕತೆ ಆಗಿರೋದರಿಂದ ನಾವು ಕೊಳ್ಳೇಗಾಲ ಸುತ್ತಮುತ್ತ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಈ ಒಂದು ದೇಶ ಅಂದರೆ ಆ ದೇಶಕ್ಕೊಂದು ಚರಿತ್ರೆ ಇರುತ್ತೆ, ಒಂದು ಪರಂಪರೆ ಇರುತ್ತೆ, ಒಂದು ಸಂಸ್ಕೃತಿ ಇರುತ್ತೆ, ಒಂದು ಜನಪದ ಇರುತ್ತೆ. ಜನಪದ ಹೇಗೆ ಮೂಲವನ್ನು ಕಳ್ಕೊಂಡು ಈಗ ಅವನತಿಯತ್ತ ಸಾಗ್ತಾ ಇದೆ ಅನ್ನೋದನ್ನ, ಮತ್ತು ಹಾಗೆ ಮನುಷ್ಯ ಧರ್ಮವನ್ನು ಮನುಷ್ಯತ್ವವನ್ನು ಕಳ್ಕೊಂಡು ಹೇಗೆ ಅವನು ಅಧೋಗತಿಯತ್ತ ಸಾಗ್ತಾ ಇದ್ದಾನೆ ಅನ್ನೋದನ್ನ ಧ್ವನಿಸುವಂಥ ಕತೆ ಇದು. ಇದು ಸುತ್ತಮುತ್ತ ಒಂದು 10 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಇದರಲ್ಲಿ ಮಂಟೇಸ್ವಾಮಿಯ ಕತೆ ಮತ್ತು ಜನಪದ ಹಾಡುಗಳನ್ನು ಬಳಸ್ಕೊಂಡಿದ್ದೀವಿ. ಇಚ್ಚಳ್ಳಿ ಶ್ರೀನಿವಾಸ್ ಇದಕ್ಕೆ ಸಂಗೀತ ನೀಡಿದ್ದಾರೆ. ಇದೇ ಪ್ರಾಂತ್ಯದ ಮಧುವನಹಳ್ಳಿಯ ಸುರೇಶ್ ಮಲ್ಲಿಕಾರ್ಜುನ ಅಂತ. ಮೂಲವನ್ನು ಉಳಿಸುವವರು, ಅದು ಜನಪದ ಆಗಿರ್ಬೋದು, ಮಾನವೀಯತೆ ಆಗಿರ್ಬೋದು, ಒಂದು ಪರಂಪರೆ ಆಗಿರ್ಬೋದು, ಯಾವುದರ ಮೂಲ ಅದನ್ನು ಇವತ್ತು ಅದರ ಅಗತ್ಯ ತುಂಬ ಇದೆ. ಅದನ್ನು ಉಳಿಸೋವಂಥ ಸಣ್ಣ ಪ್ರಯತ್ನ ನಾವು ಈ ಚಿತ್ರದ ಮುಖಾಂತರ ಮಾಡ್ತಾ ಇದ್ದೀವಿ. ಹುಡುಗರು ಬನ್ನಿ ಅದು ಜೂಮ್ ಬಾಕ್ಸ್ ಮುಂದೆ ಇದೆ ನೋಡಿ.